ಸಿ ಸಿದ್ದರಾಮಯ್ಯನವರು ಮತ್ತೆ ಅವ್ರ ಸರ್ಕಾರ ಸಚಿವರು ಮಾತ್ರ ಬೆಂಗಳೂರು ನಾಗರಿಕರ ಕಿವಿಯಲ್ಲಿ ದೊಡ್ಡ ದಾಸವಾಳದ ಹೂವು ಇಟ್ಕೊಂಡು ಬರ್ತಾ ಇದ್ದಾರೆ. ಚುನಾವಣೆ ಮುಗಿದು 180 ದಿನಗಳ ತನಕ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡ್ಕೊಂಡಿದ್ದಾರೆ, ಅದು ಏಕಾಏಕಿ ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ. ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಬಗ್ಗೆ ಅವ್ರ ಸರಿಯಾದ ಪರಿಕಲ್ಪನೆ ಇಲ್ಲ. ಅವ್ರ ಯಾವತ್ತು ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ, ಗುರಪ್ಪನಪಾಳ್ಯ ಇಂಥ ಏರಿಯಾದಲ್ಲಿ ಬಂದು ಒಂದಿನ ಕೂಡ ಒಂದು ಗಂಟೆ ಕೂಡ ಜೀವನ ಮಾಡ್ಲಿಕ್ಕಾಗಲ್ಲ. ಸಿದ್ದರಾಮಯ್ಯನವರ ಪಾಪ ಡಿಸೆಂಬರ್ 13 ಒಳಗೆ ಎಲೆಕ್ಷನ್ ಮಾಡ್ಬಿಡ್ಬೇಕು ಅನ್ನೋ ಒಂದು ತರಾತುರಿಲಿ ಇದ್ರು. ಪಾರ್ಲಿಮೆಂಟ್ ಎಲೆಕ್ಷನ್ ನಂತರ ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ರಾಜ್ಯವನ್ನ ನಡೆಸೋದಕ್ಕೆ ಸಮರ್ಥ ನಾಯಕರು ಇರಬೇಕು, ಅದಕ್ಕೆ ಎಲೆಕ್ಷನ್ ಬೇಕಾಗತ್ತೆ. ಹಾಗೆ ನಾವು ಬೆಂಗಳೂರು ಅಂತ ತಗೊಂಡ್ರೆ ಬೆಂಗಳೂರಿನಲ್ಲೂ ಕೂಡ ಪಾಲಿಕೆಯ ಎಲೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬೆಂಗಳೂರಿನ ಅಭಿವೃದ್ಧಿ ಆಗಬೇಕು ಅಂದ್ರೆ. ಆದ್ರೆ ಸದ್ಯ ಬೆಂಗಳೂರಿನ ನಾಗರಿಕರೆಲ್ಲರೂ ಕೇಳ್ತಾ ಇದ್ದಾರೆ ಯಾವಾಗ ಬೆಂಗಳೂರು ಈ ಒಂದು BBMP ಎಲೆಕ್ಷನ್ ಅಂತ. ಸೊ ಇನ್ನು ನಮಗೂ ಕೂಡ ಗೊತ್ತಿಲ್ಲ ಎಲೆಕ್ಷನ್ ಈ ವರ್ಷನೇ ನಡೆಯುತ್ತಾ ಅಥವಾ ಮುಂದಿನ ವರ್ಷಕ್ಕೆ ಹೋಗುತ್ತಾ ಅಂತ. ಸೊ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ NR ರಮೇಶ್ ಅವರು ಇದ್ದಾರೆ. ಏನು ಬೆಂಗಳೂರು ದಕ್ಷಿಣ BJP ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ NR ರಮೇಶ್ ಅವರು ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ನಡೆಯುತ್ತೆ, ಏನು ತೊಂದರೆ ಇದೆ, ಏನೆಲ್ಲ ತೊಡಕುಗಳಿದೆ, ಆಮೇಲೆ ಮಾತಾಡೋಣ. ಅದಕ್ಕೂ ಮುಂಚೆ ಬೆಂಗಳೂರಿಗೆ ಪಾಲಿಕೆ ಎಲೆಕ್ಷನ್ ಎಷ್ಟು ಇಂಪಾರ್ಟೆಂಟ್? ಜನಪ್ರತಿನಿಧಿಗಳು ಇದ್ದರೆ ಮಾತ್ರನೇ ಒಂದು ಸ್ಥಳೀಯ ಸಂಸ್ಥೆ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ನೋಡಬೇಕಾದ್ರೆ. ಈ ಕೊರೋನಾ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಿಲ್ಲದೆ, ಈ ಕಾರ್ಪೊರೇಟರ್ಸ್ ಇಲ್ಲದೆ ಯಾವ ರೀತಿ ಅವಾಂತರ ಆಯಿತು ಅನ್ನೋ ಅನುಭವ ಎಲ್ಲ ಬೆಂಗಳೂರು ನಾಗರಿಕರಿಗಿದೆ. ಸುಮಾರು 1,40,00,000 ಜನಸಂಖ್ಯೆ, ಸುಮಾರು 98 ಲಕ್ಷ ಮತದಾರರಿರ್ತಕ್ಕಂಥ ದೇಶದ ಅತ್ಯಂತ ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತೀರ್ಣ ಇರತಕ್ಕಂಥ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ 2020 ಸೆಪ್ಟೆಂಬರ್ 11 ಅಥವಾ 12 ನಡೀಬೇಕಾಗಿತ್ತು. ಆದರೆ ಆ ಸೆಪ್ಟೆಂಬರ್ 10 2020 2015-20 ಅವಧಿಯ ಕೊನೆ ದಿನ ಮುಗೀತು. ಹಾಗಾಗಿ ಯಾವುದೇ ಕಾರಣಕ್ಕೂ ಸಂವಿಧಾನ ಹೇಳೋದು ಅಷ್ಟೇ, ಚುನಾವಣಾ ಆಯೋಗದ ಕಾನೂನು ಹೇಳೋದು ಅಷ್ಟೇ, ಯಾವುದೇ ಒಂದು ಸ್ಥಳೀಯ ಸಂಸ್ಥೆ ಅಧಿಕಾರಿಗಳ ಕೈಯಲ್ಲಿ 180 ದಿನಗಳಿಗೂ ಹೆಚ್ಚು ಕಾಲ ಇರೋ ಹಾಗಿಲ್ಲ. ಆದರೆ ಏನೋ ಒಂದು ಕಡೆ 1 ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ಸರಿ, ಆದರೆ 3.5 ವರ್ಷ ಈಗಾಗಲೇ ಮುಗಿದೋಗಿದೆ. ಎರಡೂ ಸರ್ಕಾರಗಳು ತಪ್ಪಿದೆ, BJP ಸರ್ಕಾರದ್ದು ತಪ್ಪಿದೆ, ಅದಕ್ಕೆ ಮುಂಚೆ ಆಡಳಿತ ಮಾಡಿದಂಥ ಸಮ್ಮಿಶ್ರ ಸರ್ಕಾರ ಏನಿತ್ತು, ಸಮ್ಮಿಶ್ರ ಸರ್ಕಾರದ್ದು ತಪ್ಪಿದೆ, ಈಗ ನಡೀತಾ ಇರ್ತಕ್ಕಂಥ ಸರ್ಕಾರದ್ದು ತಪ್ಪಿದೆ. ಎಲ್ಲೋ ಒಂದು ಕಡೆ ಶಾಸಕರು ಪಕ್ಷಾತೀತವಾಗಿ ಶಾಸಕರೆಲ್ಲ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಈ ಒಂದು BBMP ಚುನಾವಣೆಯನ್ನು ಮುಂದೂಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರು ಬೇರೆ ಬೇರೆ ಕಾರಣಗಳಿಗೆ. ಯಾತಕ್ಕೆ ಅಂತಂತಂದರೆ, ಬೆಂಗಳೂರು ಮಹಾನಗರದಂಥ ಮಹಾನಗರದಲ್ಲಿ ಜನರಿಗೆ, ಸಾಮಾನ್ಯ ಜನರಿಗೆ ಅವರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳೇನಿರುತ್ತೆ, ಕುಡಿಯೋ ನೀರಿನ ಸಮಸ್ಯೆ, ಒಳಚರಂಡಿ ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ, ಕಸ ವಿಲೇವಾರಿ ಸಮಸ್ಯೆ, ಅಥವಾ ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಹ್ಯಾಂಡಿಕ್ಯಾಪ್ ಪೆನ್ಷನ್ನು, ಈ ರೀತಿ ಕಾರ್ಯಗಳಿಗೆ ಅವರು ಕಾರ್ಪೊರೇಟರ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಅವರು ಹೆಚ್ಚು ಆ ಕಾರ್ಪೊರೇಟರ್ಗಳ ಮನೆಗೆ ಭೇಟಿ ಕೊಟ್ಟು ಅವರಿಂದ ಆ ತಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ತಾರೆ. ಇದೆಲ್ಲ ಒಂದು ಕಡೆ ಶಾಸಕರ ಕಣ್ಣು ಕೆಂಪಾಗಿಸಿತ್ತು, ಅದು ನಿಸ್ಸಂಶಯವಾಗಿ. ಹೀಗಾಗಿ ಎಲ್ಲ ಒಂದು ಕಡೆ ಆ ಒಂದು ದುರುದ್ದೇಶದಿಂದ ಇವತ್ತು ಎಲೆಕ್ಷನ್ನು ಮುಂದಕ್ಕಾಕಿ ಇವತ್ತು ಅನಿವಾರ್ಯವಾಗಿ ಇವತ್ತು ಅಧಿಕಾರಿಗಳ ಕೈಯಲ್ಲಿ ಏನೇನು ಅವಾಂತರ ಈ 3.5 ವರ್ಷದಿಂದ ನಡೆದಿದೆ ಅಂತಂತಂದರೆ, ಒಂದು ಕೋವಿಡ್ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳನ್ನು ಒದಗಿಸುವಂಥ ಸೇವೆಯಲ್ಲಿ ನಡೆದಿರ್ತಕ್ಕಂಥ 100 ಕೋಟಿ ಅವ್ಯವಹಾರಗಳಿರ್ಬೋದು, ಅಥವಾ ಪ್ರತಿಯೊಂದು ಇವಾಗ ಗುತ್ತಿಗೆದಾರರಿಗೆ ಪೇಮೆಂಟ್ನಲ್ಲಿ ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರಗಳಿರ್ಬೋದು, ಇದೆಲ್ಲ ಒಂದು ಕಡೆ ಆದರೆ ಅಭಿವೃದ್ಧಿ ಕಾರ್ಯಗಳು ಕಳೆದ 3.5 ವರ್ಷದಿಂದ ಅಭಿವೃದ್ಧಿ ಕಾರ್ಯಕ್ಕೆ ಕಿಂಚಿತ್ತೂ ಕೂಡ ಗಮನ ಕೊಡದೆ, ಅದಕ್ಕೆ ಇವರು ಕೇವಲ ವಾರ್ಡ್ಗಳಿಗೆ ಆ ಮೇಂಟೆನೆನ್ಸ್ಗೆ ಅಂತ ಹೇಳಿ ಅನುದಾನ ಮಾತ್ರ ಬಿಡುಗಡೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡದೆ ಇವರು ದೊಡ್ಡ ಮಟ್ಟದ ಒಂದು ಅನ್ಯಾಯವನ್ನು ಈ ಅಧಿಕಾರಿಗಳು ಮತ್ತು ಅವರ ಹಿಂದೆ ಇರತಕ್ಕಂಥ ಸರ್ಕಾರಗಳು ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಸುಸ್ಪಷ್ಟವಾಗಿದೆ. ಓಕೆ, ಇನ್ನೇನು ವರ್ಷ ಮುಗಿತಾ ಬಂತು, ಜನರಿಗೆ ಇನ್ನೊಂದು ಪ್ರಶ್ನೆ ಇರುತ್ತೆ. ಈ ವರ್ಷ ಆದರೂ ಎಲೆಕ್ಷನ್ ನಡೆಯುತ್ತಾ ಅಂತ, ನಡೆಯುವಂತಹ ಚಾನ್ಸಸ್ ಇದೆಯಾ, ನಡೆಯೋದಾದರೆ ಎಷ್ಟು ದಿನದ ಒಳಗೆ ನಡೀಬೇಕು ಸರ್? ಸಿದ್ದರಾಮಯ್ಯ ಅವರು ಮಾತ್ರ, ಸಿದ್ದರಾಮಯ್ಯನವರು ಮತ್ತು ಅವ್ರ ಸರ್ಕಾರ ಸಚಿವರು ಮಾತ್ರ ಬೆಂಗಳೂರು ನಾಗರಿಕರ ಕಿವಿಯಲ್ಲಿ ದೊಡ್ಡ ದಾಸವಾಳದ ಹೂವು ಇಟ್ಕೊಂಡು ಬರ್ತಾ ಇದ್ದಾರೆ. ಈ ಡಿಸೆಂಬರಲ್ಲಿ ಚುನಾವಣೆ ನಡೆಸ್ತೀವಿ ಅಂತ ಹೇಗೆ ಸಾಧ್ಯ ಅಂತ ಸಿದ್ದರಾಮಯ್ಯನವರೇ ಹೇಳಬೇಕಾಗತ್ತೆ. ಭಕ್ತವತ್ಸಲಂ ಅವರ ವರದಿಯನ್ನು, ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಆ ವರದಿಯನ್ನು ಕ್ಯಾಬಿನೆಟ್ ಒಪ್ಪಿಕೊಂಡಿದೆ. ಆದರೆ 2001
ಜನಗಣತಿ ಪ್ರಕಾರ 33% ಇತ್ತು. ಇವರು 33% ಗೆ ಇವರನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಪ್ರಸ್ತುತ 2011 ಸೆನ್ಸಸ್, ಇವಾಗ 2021 ನಾನು ಮಾತಾಡ್ತಾ ಇಲ್ಲ, 2011 ಜನಗಣತಿ ಆಧಾರದಲ್ಲಿ ಚುನಾವಣೆ ನಡೆಸಲಿಕ್ಕೆ ಕೊಟ್ಟಿರುವಂಥದ್ದು, ಅದೇ ಆಧಾರದಲ್ಲಿ 225 ವಾರ್ಡ್ಗಳನ್ನು ಮಾಡಿರುವಂಥದ್ದು. 2011 ಜನಗಣತಿ ಪ್ರಕಾರನೇ ಬೆಂಗಳೂರು ಮಹಾನಗರದಲ್ಲಿ ಶೇಕಡ 34.17% ಹಿಂದುಳಿದ ವರ್ಗದವರು, ಕರ್ನಾಟಕ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ 34.73% ಜನಸಂಖ್ಯೆ ಹಿಂದುಳಿದ ವರ್ಗದ 117 ಪ್ರಮುಖ ಸಮುದಾಯಗಳು, 630 ಹೆಚ್ಚು ಉಪ ಪಂಗಡಗಳೇನಿದೆ ಇದಕ್ಕೆ ಸಂಬಂಧಪಟ್ಟ ಸಮುದಾಯಗಳು ಇರ್ತಕ್ಕಂಥದ್ದು. ಇವರು ಒಂದು ವೇಳೆ ಈಗ ಬೆಂಗಳೂರು ಮಹಾನಗರದಲ್ಲಿ ಇವರು ಚುನಾವಣೆ ನಡೆಸಿದ್ರೆ, ಒಂದು ಸಮಯ ನಡೆಸೋಕ್ಕೆ ಸಾಧ್ಯ ಇಲ್ಲ, ನಡೆಸಿಬಿಟ್ರೆ ಇವರ ಆಧಾರದಲ್ಲಿ ಭಕ್ತವತ್ಸಲಂ ವರದಿ ಪ್ರಕಾರ 76 ಸ್ಥಾನಗಳು ಮಾತ್ರ ಒ ಬಿ ಸಿ ಸಮುದಾಯಕ್ಕೆ ಮೀಸಲಾಗುತ್ತೆ. ಅಂದರೆ ಒ ಬಿ ಸಿ ಅಂದರೆ 4 ಪ್ರವರ್ಗಗಳು ಬರುತ್ತೆ, ಬಿ ಸಿ ಎ ಸಾಮಾನ್ಯ ಮತ್ತು ಮಹಿಳೆ, ಬಿ ಸಿ ಬಿ ಸಾಮಾನ್ಯ ಮತ್ತು ಮಹಿಳೆ ಬರುತ್ತೆ. ಈ 4 ಪ್ರವರ್ಗಗಳಿಗೆ ಕೇವಲ 76 ಸ್ಥಾನಗಳು ಮಾತ್ರ ಸಿಗುತ್ತೆ ಬಿ ಎಂ ಬಿಗೆ ಸಂಬಂಧಪಟ್ಟದ್ದು ಹೇಳೋದಾದ್ರೆ ಮಾತ್ರ. ಆದರೆ ವಾಸ್ತವವಾಗಿ 2011 ಜನಗಣತಿ ಪ್ರಕಾರ ಇಲ್ಲಿ 84 ಸ್ಥಾನಗಳು ಸಿಗಬೇಕು, ಅಲ್ಲಿಗೆ 8 ಸ್ಥಾನಗಳು ಒ ಬಿ ಸಿ ಸಮುದಾಯಕ್ಕೂ ವಂಚನೆ ಆಗುತ್ತೆ. ಇದೆಲ್ಲ ಒಂದು ಕಡೆ ಆಯಿತು ಅಂತಂದರೆ ಇವರೇನು ಇವತ್ತು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡ್ಕೊಂಡಿದ್ದಾರೆ ಅದು ಏಕಾಏಕಿ ಹಾಗೆ ಮಾಡಲಿಕ್ಕೆ ಬರಲ್ಲ, ಅದು ವಿಧಾನಸಭೆ ಅಧಿವೇಶನದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿ ಅದು ಎರಡೂ ಸದನಗಳಲ್ಲಿ ಅದು ಅನುಮೋದನೆ ಆಗಬೇಕು. ಈ ಅನುಮೋದನೆ ಆದ ನಂತರ ಇದು ಗವರ್ನರ್ಗೆ ಹೋಗಿ ಗವರ್ನರ್ ಅದನ್ನು ಅಪ್ರೂವ್ ಮಾಡಿದ ಮೇಲೆ ಅದು ಅಂತಿಮವಾಗಿ ನಮ್ಮ ಗೆಜೆಟ್ ನೋಟಿಫಿಕೇಷನ್ನು ಆ ನಗರಾಭಿವೃದ್ಧಿ ಇಲಾಖೆಯ ನಮ್ಮ ಇದರಲ್ಲಿ ಅಧಿಸೂಚನೆಯಲ್ಲಿ ಬರುತ್ತೆ. ಆದರೆ ಇದೆಲ್ಲ ಆಗಬೇಕು ಅಂತಂದರೆ ಅಧಿವೇಶನ ಕರಿಬೇಕು ಅಂತಂದರೆ 45 ದಿನಗಳ ಮುಂಚಿತವಾಗಿ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಅಜೆಂಡಾ ಅದು ಹೋಗಬೇಕು ಅವರಿಗೆ. ಇಲ್ಲಿ ತನಕ ಹೋಗಿಲ್ಲ, ಹಾಗೂ ಒಂದು ವೇಳೆ ಆತರಾತ್ರವಾಗಿ ಒಂದು 15 ದಿನಕ್ಕೆ ಮುಂಚೆನೇ ಅಜೆಂಡಾ ಕರೆದು ಕೊಟ್ಟರು ಅಂತಂದ್ರೂ ನವಂಬರ್ ತಿಂಗಳು ಕೊನೆಯಲ್ಲಿ ಇವರು ಅಧಿವೇಶನ ನಡೆಸಿದ್ರೂ ಕೂಡ ಅದಾದಮೇಲೆ ಅಧಿವೇಶನದಲ್ಲಿ ಅಪ್ರೂವ್ ಆದಮೇಲೆ ಇವರು ಗವರ್ನರಿಗೆ ಕಳಿಸೋದು ಯಾವಾಗ, ಗವರ್ನರು ನಮ್ಮ ರಾಜ್ಯದ ಇತಿಹಾಸದಲ್ಲಿ ರಾಜ್ಯಪಾಲರಿಗೆ ಯಾವುದೇ ಒಂದು ಬಿಲ್ಲು ಇಲ್ಲಿಂದ ಕಳಿಸ್ಕೊಟ್ಟಾಗ ಅವರು ಕಡಿಮೆ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಸಹಿ ಮಾಡಿರುವಂಥ 102 ದಿನಗಳು ತೊಗೊಂಡಿದ್ದಾರೆ. ಇವರು ಬೇಡ ಒಂದು 15-20 ದಿನಕ್ಕೆ ಮಾಡಿಸ್ಬಿಡ್ತಾರೆ ಅಂತಂದರೂ ಕೂಡ ಗವರ್ನರ್ ಸುಮ್ಮನೆ ಸೈನ್ ಮಾಡೋಕ್ಕಾಗಲ್ಲ, ಅವರು ಸಹಿ ಮಾಡೋ ಅಂಥ ಪ್ರತಿಯೊಂದು ಬಿಲ್ ಏನು ಪಾಸ್ ಮಾಡ್ತಾರೆ, ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪದ, ಪ್ರತಿಯೊಂದು ವಾಕ್ಯಕ್ಕೆ ಅವರು ಕಾನೂನು ಅಭಿಪ್ರಾಯ ತೊಗೊಳ್ತಾರೆ, ತೊಗೊಂಡ ನಂತರನೇ ಮಾಡೋದು. ಅದಕ್ಕೆ ಒಂದು 20-25 ದಿನದಲ್ಲೇ ಇವರು ಮಾಡಿಸ್ತಾರೆ ಅಂತಂದರೆ ಡಿಸೆಂಬರ್ 1 ತಿಂಗಳು ಮುಗಿದು ಹೋಗ್ಬಿಡುತ್ತೆ. ಆದರೆ ಇಡೀ ದೇಶದಲ್ಲಿ ಈ ನಮ್ಮ ಸಂವಿಧಾನದ ನಿಯಮಗಳ ಅನುಸಾರವಾಗಿ ಡಿಸೆಂಬರಲ್ಲೇ ಮಾಡ್ತೀವಿ ಅಂದರೆ ಎಷ್ಟು ದಿನ, ಎಷ್ಟನೇ ತಾರೀಕೊಳಗೆ ಮಾಡಬೇಕಾಗುತ್ತೆ? ಈಗ ಒಂದು ನಾನು ಈಗಾಗಲೇ ಹೇಳಿದಾಗೇ ನಮ್ಮ ಸಂವಿಧಾನದ ಪ್ರಕಾರ, ಹಾಗೆ ಚುನಾವಣಾ ಆಯೋಗದ ಕಾನೂನು ನಿಯಮಗಳ ಅನುಸಾರವಾಗಿ ಜನರಲ್ ಎಲೆಕ್ಷನ್ ಅಂತಂದರೆ ಲೋಕಲ್ ಅಂದರೆ ಸಾಮಾನ್ಯ ಚುನಾವಣೆ ಏನಿರುತ್ತೆ ಅಂದರೆ ಒಟ್ಟಾರೆ ನಡೆಯುವಂಥದ್ದು ದೇಶದ ಚುನಾವಣೆ ಅಥವಾ ರಾಜ್ಯದ ಚುನಾವಣೆ, ಅದಕ್ಕೆ 6 ತಿಂಗಳು ಮುಂಚಿತವಾಗಿ 180 ದಿನಗಳು ಮುಂಚಿತವಾಗಿ ಅಥವಾ ಚುನಾವಣೆ ಮುಗಿದು 180 ದಿನಗಳ ತನಕ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಇದಂತ ಅತ್ಯಂತ ಸ್ಪಷ್ಟವಾಗಿದೆ. ಹಾಗಾಗಿ ಇವರು ಡಿಸೆಂಬರ್ 13 ಚುನಾವಣೆ ಮಾಡಬೇಕಾಗತ್ತೆ. ಡಿಸೆಂಬರ್ 14 ಈಗ ನಡೀತಾ ಇರ್ತಕ್ಕಂಥ ಪಂಚರಾಜ್ಯ ಚುನಾವಣೆಗಳನ್ನು ಹೊರತುಪಡಿಸಿ ಇನ್ನೆಲ್ಲ ರಾಜ್ಯಗಳ ಇನ್ನೆಲ್ಲ ಪ್ರಮುಖ ಬೃಹತ್ ಮಹಾನಗರ ಪಾಲಿಕೆಗಳು, ಅದು ಮುಂಬಯಿ, ದೆಹಲಿ, ಕಲ್ಕತ್ತಾ, ಚೆನ್ನೈ, ಹೈದರಾಬಾದು, ಬೆಂಗಳೂರು ಸೇರಿದಾಗ ಎಲ್ಲ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ EVMಗಳನ್ನು ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ತನ್ನ ಹ್ಯಾಂಡ್ ಓವರ್ ತೊಗೊಳುತ್ತೆ, ಅದನ್ನು ಓವರ್ ಹಾಲೇಜ್ ಮಾಡಲಿಕ್ಕೆ, ಸರ್ವಿಸ್ ಮಾಡಲಿಕ್ಕೆ, ರೀಸೆಟ್ ಮಾಡಲಿಕ್ಕೆ ಅದು ತೊಗೊಳುತ್ತೆ. ಹಾಗಾಗಿ ಡಿಸೆಂಬರ್ 13 ಚುನಾವಣಾ ಫಲಿತಾಂಶ ಬಂದ್ಬಿಡಬೇಕು, ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ OBCದು ಒಂದು ಫೈನಲ್ ಆಗಬೇಕು, ಅಧಿವೇಶನ ಕರಿಬೇಕು, ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಇವ್ರು ಹೇಳಿದ್ದೆಲ್ಲ ನಾವು ಒಪ್ಕೊಳ್ಳೋಕ್ಕೂ ನಾವು ತಯಾರಾಗಿಲ್ಲ, ಯಾಕಂದರೆ ವಿಧಾನ ಪರಿಷತ್ತಲ್ಲಿ ನಾವು ಬಹುಸಂಖ್ಯಾತರಾಗಿದ್ದೀವಿ. ಇವರು ಏನು ಇವತ್ತು ಹಿಂದುಳಿದ ವರ್ಗಗಳಿಗೆ 33% ಕೊಡಲಿಕ್ಕೆ ಕೊಟ್ಟಿದ್ದಾರೆ, 34.17% ಕಡಿಮೆ ಅಂದರೆ 1.17% ಶೇಕಡ ಪ್ರಮಾಣದಲ್ಲಿ ಬೆಂಗಳೂರು ಮಹಾನಗರಕ್ಕೆ 1.74% 1.73% ಶೇಕಡ ಕಡಿತ ಏನು OBCಗೆ ಆಗ್ತದೆ, ಅದರ ವಿರುದ್ಧ ನಾವು ಅನಿವಾರ್ಯವಾಗಿ ಧ್ವನಿ ಎತ್ತುತ್ತೀವಿ. ಇಷ್ಟರ ಮಧ್ಯೆ ಈಗಾಗಲೇ ವಾರ್ಡ್ ಡಿಲಿಮಿಟೇಷನಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ, ಅವ್ಯವಹಾರಗಳ ಬಗ್ಗೆ, ಮತ್ತು ಅಲ್ಲಿ ಅವೈಜ್ಞಾನಿಕವಾಗಿ ವಾರ್ಡ್ಗಳ ಮರು ವಿಂಗಡಣೆ ಮಾಡಿರೋದು, ವಾರ್ಡ್ಗಳಿಗೆ ಹೆಸರುಗಳನ್ನು ಸಂಬಂಧ ಪಡೆದರೆ ಇಟ್ಟಿರ್ತಕ್ಕಂಥದ್ದು ನೀವೆಲ್ಲ ನೋಡಿರ್ತೀರಾ. ಬಸವನಗುಡಿ ವಾರ್ಡ್ ಪುರಾತನ ಕಾಲದಿಂದ ಇರ್ತಕ್ಕಂಥದ್ದು, ಅಂಥ ಬಸವನಗುಡಿ ವಾರ್ಡ್ ಬರಲಿ ಇವತ್ತು ದೊಡ್ಡ ಗಣೇಶನ ದೇವಸ್ಥಾನದ ವಾರ್ಡ್ ಅಂತ ಇಟ್ಟಿರೋದು, ಈ ಥರದ್ದೆಲ್ಲ ಇದಕ್ಕೆಲ್ಲ ಸಂಬಂಧಪಟ್ಟಾಗ ಈಗಾಗಲೇ ಕಾನೂನು ಹೋರಾಟಗಳು ಪ್ರಾರಂಭ ಆಗಿದೆ. ಅವರವರು PAಗಳು, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಸಲ್ಲಿಕೆಯಾಗಿದೆ, ಅದೆಲ್ಲ ಇತ್ಯರ್ಥ ಆದ ನಂತರ ಮಾತ್ರ ಇವರು ಮಾಡ್ಲಿಕ್ಕೆ ಸಾಧ್ಯ. ಈಗ ಡಿಸೆಂಬರ್ 13 ಎಲೆಕ್ಷನ್ ಆಗಿಲ್ಲ, ಈ ವರ್ಷದಲ್ಲಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಯಾವಾಗ ಆಗುವಂತ ಚಾನ್ಸಸ್ ಇದೆ?
ಸಿದ್ದರಾಮಯ್ಯ ಅವರ ಪಾಪ ಡಿಸೆಂಬರ್ 13 ರೊಳಗೆ ಎಲೆಕ್ಷನ್ ಮಾಡ್ಬಿಡಬೇಕು ಅನ್ನೋ ಒಂದು ತರಾತುರಿಲಿ ಇದ್ದರು ಅವರಿಗೆ ವೇಣುಗೋಪಾಲ್ ಅವರು ಅವರ ಪಕ್ಷದ ಸುರ್ಜೇವಾಲ್ ಅವರು ಅವರಿಗೆ ಸಾಥ್ ಕೊಟ್ಟಿದ್ದು ನಿಜ ಅದು ಅವರ ಇದು ಓಪನ್ ಸೀಕ್ರೆಟ್ ಬಹಿರಂಗ ಸತ್ಯ ಆದರೆ ಅವರ ಪಕ್ಷದ ಶಾಸಕರು ಸೇರಿದಾಗ ಯಾರಿಗೂ ಇಲ್ಲಿನ ಚುನಾವಣೆ ನಡೆಸಲಿಕ್ಕೆ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲಿಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ನಡೆಸಲಿಕ್ಕೆ ಇಷ್ಟ ಇರಲಿಲ್ಲ ಆದರೆ ಸಿದ್ದರಾಮಯ್ಯವ್ರ ಚಿಂತನೆ ಏನಿತ್ತು ಅಂತಂದರೆ ಅವ್ರ ಗ್ಯಾರಂಟಿ ಸ್ಕೀಮ್ಗಳೇನಿದೆ ಈಗಾಗಲೇ ಕೇವಲ 4 ತಿಂಗಳ ಅವಧಿಯಲ್ಲಿ ಸುಮಾರು ಒಂದು 35,000 ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಸರ್ಕಾರಕ್ಕಾಗಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಒಂದೇ ಒಂದು ಸಿಂಗಲ್ ನಯಾ ಪೈಸ ಇಲ್ಲ ಕೇವಲ ಸಾರಿಗೆ ಇಲಾಖೆನೇ ಸುಮಾರು 2,100 ಕೋಟಿ ರೂಪಾಯಿಯಷ್ಟು ನಷ್ಟ ಈಗಾಗಲೇ ಅನುಭವಿಸಿದೆ ಹಾಗಾಗಿ ಆ ಥರ 37 ಇಲಾಖೆಗಳಿಂದ ಅಂತಂದರೆ 35,000-40,000 ಕೋಟಿ ಹಾಗಾಗಿ ಇವರು ಏನೇ ಮಾಡಿದ್ರು ಪಾರ್ಲಿಮೆಂಟ್ ಎಲೆಕ್ಷನ್ ನಂತರ ಈ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವ್ರ ಉದ್ದೇಶ ಗ್ಯಾರಂಟಿ ಸ್ಕೀಮ್ಗಳು ಜಾರಿಲಿರೋವಾಗಲೇ ಬಿ ಬಿ ಎಂ ಪಿ ಚುನಾವಣೆ ನಡೆಸಿಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡಿದ್ರು ಆದರೆ ಅವರೇ ಮಾಡಿಕೊಂಡ್ರೆ ಎಡವಟ್ಟಿಂದ ಅದು ಕೂಡ ಸಾಧ್ಯ ಆಗ್ತಾಯಿಲ್ಲ ಆದರೆ ಅಂತಿಮವಾಗಿ ಒಂದು ವಾರ್ಡ್ ಲಿಮಿಟೇಷನ್ ಆಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಮರುವಿಂಗಡಣೆ ಮತ್ತು ಆ ವಾರ್ಡ್ಗಳ ಹೆಸರುಗಳಲ್ಲಿ ಇವ್ರು ಮಾಡಿರ್ತಕ್ಕಂಥ ದೊಡ್ಡ ತಾರತಮ್ಯ ಇದಕ್ಕೆ ಸಂಬಂಧಪಟ್ಟಾಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ದಾಖಲಾಗ್ತಾ ಇದೆ ಅದರ ಜೊತೆಗೆ ಈಗಾಗಲೇ ನಾನು ಹೇಳ್ದಂಗೆ ಒ ಬಿ ಸಿ ಈ ಸಮುದಾಯಗಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡೂ ಕಡೆ ಆ ಒಂದು ಬಿಲ್ಲನ್ನು ಇವ್ರು ಪಾಸ್ ಮಾಡ್ಕೋಬೇಕು ಆ ಬಿಲ್ ಪಾಸ್ ಮಾಡ್ಕೊಂಡು ನಂತರ ಗವರ್ನರ್ ಅದಕ್ಕೆ ಸಹಿ ಹಾಕಿದ ನಂತರ ಮಾತ್ರ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಹಾಗಾಗಿ ಇಷ್ಟು ಕಾರ್ಯ ಡಿಸೆಂಬರ್ 13 ರೊಳಗೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಏನೇ ಇದ್ದರೂ ಕೂಡ ಚುನಾವಣೆ 100ಕ್ಕೆ 100 ಇವರು ನಡೆಸಲೇಬೇಕು ಅನ್ನೋದು ಇತ್ತು ಅಂತಂದರೆ 2024 ನವೆಂಬರ್ 2ನೇ ವಾರದ ನಂತರ ಮಾತ್ರ ಸಾಧ್ಯ ಅಲ್ಲಿ ತನಕ ಯಾವುದೇ 4 ವರ್ಷ ಆಗಿರುತ್ತೆ 4.5 ವರ್ಷ ಆಗಿರುತ್ತೆ 4.5 ವರ್ಷ ಆಗಿರುತ್ತೆ ಅಧಿಕಾರಿಗಳು ಬೇಕಾಗಿರೋದು ಅದಕ್ಕೆ ಅವರೆಷ್ಟು ದುಂಡಗಾಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಜನಪ್ರತಿನಿಧಿಗಳ ಪಾಲು 3-4% ಇದ್ದರೆ ಈ ಇನ್ನು ಉಳಿದಂಥ 25-30% ಅಧಿಕಾರಿಗಳ ಪಾಲೇ ಆಗಿರುವಂಥದ್ದು ದೊಡ್ಡ ಮಟ್ಟದ ಫಲಾನುಭವಿಗಳು ಯಾವತ್ತೂ ಕೂಡ ಅಕ್ರಮ ಫಲಾನುಭವಿಗಳು ಅಧಿಕಾರಿಗಳೇ ಅದರಲ್ಲಿ ಬ್ಯೂರೋಕ್ರಾಟ್ಸೇ ಆದರೆ ಸಿಕ್ಕಾಕೊಳ್ಳೋದು ಈ ಡೆಮೋಕ್ರಸಿನಲ್ಲಿ ಬ್ಯೂರೋಕ್ರಾಟ್ಸ್ ತಪ್ಪಿಸ್ಕೊಳ್ತಾರೆ ಈ ಪೊಲಿಟಿಷಿಯನ್ಸ್ ಸಿಕ್ಕಾಕೊಳ್ತಾರೆ ಆದರೆ ಸಿಪ್ಪೆ ತಿಂದವನು ಬಚಾವಾಗಿರ್ಬೋದು ಇದು ಹಣ್ಣು ತಿಂದವನು ಬಚಾವಾಗಿರ್ಬೋದು ತುಂಬ ದಿನ ಬಚಾವಾಗಲ್ಲ ಈ ಜನಪ್ರತಿನಿಧಿಗಳು ತಗೊಳ್ತಾ ಇರ್ತಕ್ಕಂಥ 3-5% ಕೂಡ ಅದು ತುಂಬ ಅಕ್ಷಮ್ಯ ಅಪರಾಧ ಆದರೆ ಹೆಚ್ಚಿಗೆ ಏನು ಫಲಾನುಭವಿಗಳಿದ್ದಾರೆ ಅವರ ಕಂಟ್ರೋಲಲ್ಲಿರೋದ್ರಿಂದ ಅವರು ಕೂಡ ಈ ಚುನಾವಣೆ ಮುಂದೂಡಲಿಕ್ಕೆ ಈ ಬ್ಯೂರೋಕ್ರಾಟ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ಅವರು ತಂತ್ರಗಾರಿಕೆ ಕುತಂತ್ರಗಳನ್ನು ಹೆಣೆಯೋದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಈಗ 2024 ನವೆಂಬರ್ಗೆ ಏನಾದರೂ ಎಲೆಕ್ಷನ್ ಹೋದರೆ ಈಗ ಆಲ್ರೆಡಿ ಮಾಜಿ ಕಾರ್ಪೊರೇಟರ್ಗಳು ಒಂಥರ ಇಂಟ್ರೆಸ್ಟ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಅವರಿಗೆ ತಮ್ಮ ಹಣವನ್ನು ವಿನಿಯೋಗಿಸಿ ಆದರೂ ಅಭಿವೃದ್ಧಿ ಮಾಡೋದಕ್ಕೂ ಆಗ್ತಾಯಿಲ್ಲ ಎಲೆಕ್ಷನ್ ಯಾವಾಗ ನಡೆಯುತ್ತೆ ಅನ್ನೋದೇ ಗೊತ್ತಿಲ್ಲ ಸೊ ಏನಾದರೂ ಅಸಮಾಧಾನ ತೋಡ್ಕೊಳ್ತಿದ್ದಾರಾ ಹೇಗೆ ಖಂಡಿತವಾಗಲೂ ಪಕ್ಷಾತೀತವಾಗಿ ನನ್ನ ಜೊತೆ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ ಭೇಟಿ ಕೂಡ ಖುದ್ದಾಗಿ ಅವ್ರು ವೈಯಕ್ತಿಕವಾಗಿ ಭೇಟಿ ಕೂಡ ಹಾಕ್ತಾಯಿದ್ದಾರೆ ನಾವು ಕಾನೂನು ಹೋರಾಟ ನಾವು ಈಗಾಗಲೇ ಕಾನೂನು ಹೋರಾಟ ಮಾಡ್ತಾಯಿದ್ದೀವಿ ಇದಕ್ಕೆ ಸಂಬಂಧಪಟ್ಟಾಗ ಹಾಗೆ ಬಿ ಬಿ ಎಂ ಪಿ ಕಾಯ್ದೆಯಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಅಂಶಗಳೇನಿದೆ ಅಂದರೆ ಕಾರ್ಪೊರೇಟರ್ಸ್ ಪವರ್ನ ಕಿತ್ತಾಕಿರ್ತಕ್ಕಂಥ ಸಂವಿಧಾನ ಇದು ನಮ್ಮ ಅಂಬೇಡ್ಕರ್ರಿಂದ ರಚನೆ ಆಗಿರ್ತಕ್ಕಂಥ ಸಂವಿಧಾನದ 74ನೇ ತಿದ್ದುಪಡಿ 74th ಅಮೆಂಡ್ಮೆಂಟ್ಗೆ ವಿರುದ್ಧವಾಗಿ ರಚನೆ ಏನು ಇವತ್ತು ರಚನೆ ಆಗಿದೆ ಬಿ ಬಿ ಎಂ ಪಿ ಕಾಯ್ದೆ ಅದರಲ್ಲಿರ್ತಕ್ಕಂಥ ನಕಾರಾತ್ಮಕ ಅಂಶಗಳು 16 ಅಂಶಗಳು ಕಾರ್ಪೊರೇಟರ್ಸ್ ವಿರುದ್ಧವಾಗಿ ಬಲವಂತವಾಗಿ ಈ ಒಂದು ಬಿ ಬಿ ಎಂ ಪಿ ಮೇಲೆ ಶಾಸಕರು ಸವಾರಿ ಮಾಡುವಂಥ ಅಂಶಗಳನ್ನು ಏನು ಸೇರಿಸಿದ್ದೀರಾ ನಿಯಮಬಾಹಿರವಾಗಿ ಅದರ ವಿರುದ್ಧ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಹಾಗಾಗಿ ಅದು ಒಂದು ಹೋರಾಟ ಕೂಡ ಇದೆ ಬಿ ಬಿ ಎಂ ಪಿ ಕಾಯ್ದೆ ಅಡಿಯಲ್ಲೇ ಇದು ಚುನಾವಣೆ ನಡೀಬೇಕಾಗಿರೋದ್ರಿಂದ ಅದು ಕೂಡ ಅಂತಿಮ ಫಲಿತಾಂಶ ಅಂತಿಮ ತೀರ್ಪು ನ್ಯಾಯಾಧೀಶರಿಂದ ಹೈಕೋರ್ಟಿಂದ ಬರಬೇಕಿದೆ ಇದೆಲ್ಲ ಆದ ನಂತರನೇ ಚುನಾವಣೆ ನಡೆಯುತ್ತೆ ಅನ್ನೋದು ಸರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರನ್ನು ಮಾಡ್ತೀವಿ ಅಂತ ಎಲ್ಲೋ ಒಂದು ಕಡೆ ಕಾರ್ಪೊರೇಟರ್ಗಳ ಸಾಥ್ ಇದ್ದಾಗ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಸಾಧ್ಯ ತಾನೇ ಅಂದರೆ ಅವರಿಗೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಬಗ್ಗೆ ಅವ್ರಿಗೆ ಸರಿಯಾದ ಪರಿಕಲ್ಪನೆ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾಗಿರುವಂಥದ್ದು ಬ್ರ್ಯಾಂಡ್ ಬೆಂಗಳೂರು ಅಂತ ನಿಜವಾಗಲೂ ಅವರಿಗೆ ಪರಿಕಲ್ಪನೆ ಇತ್ತು ಅಂತಂದರೆ ಯಾವುದೋ ಒಂದು ಹೇಳ್ತೀನಿ ಕೇಳಿ ಯಾವುದೋ ನನ್ನನ್ನು ನೇರವಾಗಿ ಮಾತಾಡೋವಂಥವ್ರು ಯಾವುದೋ ಮೋಹನ್ ದಾಸ್ ಪೈ ಅಂಥವ್ರು ಯಾರೋ ಕಿರಣ್ ಮಜುಮ್ದಾರ್ ಅಂಥವ್ರು ಅವ್ರು ಯಾವತ್ತೂ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅಥವಾ ನಮ್ಮ ಗುರಪ್ಪನ ಪಾಳ್ಯ ಇಂಥ ಏರಿಯಾದಲ್ಲಿ ಬಂದು ಒಂದಿನ ಕೂಡ ಒಂದು ಗಂಟೆ ಕೂಡ ಜೀವನ ಮಾಡಲಿಕ್ಕಾಗಲ್ಲ ಅವ್ರು ಹೇಳೋವಂಥ ಯಾವುದೋ ಒಂದು ಅಂಶಗಳನ್ನ ಇಟ್ಕೊಂಡು ಇವ್ರು ಮಾಡೋಕೆ ಹೊರಡುವಂಥದ್ದು ಮಾಡಬೇಕಾದ್ರೆ ಬ್ರ್ಯಾಂಡ್ ಬೆಂಗಳೂರು ಆಗಲ್ಲ ಮಾಡಬೇಕಾಗಿರೋದು ಬ್ರ್ಯಾಂಡ್ ಬೆಂಗಳೂರು ನಿಜಕ್ಕೂ ಮಾಡಬೇಕಾಗಿದ್ದರೆ ಈ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಅಥವಾ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಬೆಂಗಳೂರನ್ನ ಮೊದಲು
ಕಸ ಮುಕ್ತವನ್ನಾಗಿ ಮಾಡಬೇಕು ತ್ಯಾಜ್ಯ ಮುಕ್ತವನ್ನಾಗಿ ಮಾಡಬೇಕು ಇಲ್ಲಿ ಸಂಗ್ರಹ ಆಗುವ ಪ್ರತಿನಿತ್ಯ ಸಂಗ್ರಹ 5000 ಟನ್ಗಳಷ್ಟು ಏನು ಮೆಟ್ರಿಕ್ ಟನ್ಗಳಷ್ಟು ತ್ಯಾಜ್ಯ ಇದೆ ಅದನ್ನ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡುವಂತದಾಗಬೇಕು ಒಂದು ಎಡಿಯೂರು ವಾರ್ಡ್ನಲ್ಲಿ ಅಲ್ಲಿ ಉತ್ಪತ್ತಿಯಾಗುವ 5 ಟನ್ ಹಸಿ ತ್ಯಾಜ್ಯದಿಂದ ಪ್ರತಿನಿತ್ಯ ನೀವು 3000 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಕ ಸಾಧ್ಯ ಆದ್ರೆ ಇಡಿ ಬೆಂಗಳೂರು ಮಹಾನಗರದಲ್ಲಿ ಇರುವಂತ 198 ವಾರ್ಡ್ಗಳು ಇವಾಗ ಇರುವಂತದ್ದು ಕನಿಷ್ಠ ನೀವು ಏನಿಲ್ಲ ಅಂತಂದ್ರೂ ನೀವು ಕನಿಷ್ಠ ಒಂದು 3 ಲಕ್ಷ ಕಿಲೋವ್ಯಾಟ್ ಅಷ್ಟು ನೀವು ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಬಹುದು ಒಂದು ದಿನಕ್ಕೆ 40000 ಲೀಟರ್ಗಳಷ್ಟು ಸಾವಯವ ಗೊಬ್ಬರ ಒಂದು ವಾರ್ಡಿಂದ ತಯಾರಾಗ್ತಾ ಇದ್ರೆ 198 ವಾರ್ಡಿಂದ ಎಷ್ಟು ಒಂದು ವಾರ್ಡಿಂದ ಕಸದಿಂದ ಮಾತ್ರ 1 ಕೋಟಿ 10 ಲಕ್ಷ ಲಾಭ ತೋರಿಸ್ತಾ ಇದ್ರೆ 198 ವಾರ್ಡಿಂದ ನೀವು ಇನ್ನು ನೀವು ಕನಿಷ್ಠ 2000 ಕೋಟಿ ರೂಪಾಯಿ ಅಷ್ಟು ಆದಾಯ ತೋರಿಸಬಹುದು ಆ ಕಡೆ ನೀವು ಗಮನ ಕೊಡಬೇಕು ಹಾಗೆ ಬೆಂಗಳೂರಿನ ಅಂತ ಕೆಡಿಸ್ತಾ ಇರತಕ್ಕಂತ ಈ ಜಾಹೀರಾತು ಫಲಕಗಳ ನಿಷೇಧ ಏನು ಕೋರ್ಟ್ ನಮ್ಮ 4 ಜನರು ನಾವು ಹಾಕಿದ್ದಂಥ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಲ್ಲಿ ಆದೇಶ ಮಾಡಿತ್ತು ಅದನ್ನು ನೀವು ಪಾಲನೆ ಮಾಡಬೇಕು ಆದರೆ ಇವತ್ತು ಬೆಂಗಳೂರಲ್ಲಿ ಎಲ್ಲ ಅಂದರೆ ಅಲ್ಲಿ ಇವತ್ತು ಮತ್ತೆ ಜಾಹೀರಾತು ಫಲಕಗಳು ಎದ್ದು ನಿಲ್ತಾ ಇದೆ ಬೆಂಗಳೂರು ಮಹಾನಗರದ ಅಂಧ ಕೆಡಿಸ್ತಾ ಇದೆ ನೀವು ಕೆಲಸ ಮಾಡಬೇಕಾಗಿರುವಂಥದ್ದು 3 ವಿಷಯದಲ್ಲಿ ರಸ್ತೆ ಒಂದು ಸಾರಿ ಡಾಂಬರೀಕರಣ ಮಾಡಿದ್ಮೇಲೆ ಕಾಂಕ್ರೀಟ್ ಹಾಕಿದ್ಮೇಲೆ 1 ವರ್ಷಗಳ ಕಾಲ ಆ ರಸ್ತೆ ಆಗಿದ್ದಕ್ಕೆ ಅನುಮತಿ ಕೊಡೋ ಹಾಗಿಲ್ಲ OFC ಮಾಫಿಯಾಗೆ ಅದನ್ನು ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎರಡನೇದು ಜಾಹೀರಾತು ಮಾಫಿಯನ್ನು ಒಂದು ತಹಬಂದಿಗೆ ತರಬೇಕು ಯಾವುದೇ ಕಾರಣಕ್ಕೂ ಜಾಹೀರಾತು ಫಲಕಗಳಿಗೆ ಬೆಂಗಳೂರು ಮಹಾನಗರದಲ್ಲಿ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ ಏನು ಮಾಡ್ತಾ ಇದೆ ಅದರಿಂದ ಬೆಂಗಳೂರಿನ ಅಂದ ಏನು ಹಾಳಾಗ್ತಾ ಇದೆ ಅದನ್ನು ನೀವು ತಡೆಗಟ್ಟಬೇಕು ಎಲ್ಲದಕ್ಕಿಂತ ಪ್ರಮುಖವಾಗಿ ತ್ಯಾಜ್ಯ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಹುಡುಕಬೇಕು ನೀವೆಲ್ಲ ಒಂದು ಕಡೆ ಭೂಭರ್ತಿ ಕೇಂದ್ರಗಳು ಅಂದರೆ ಲ್ಯಾಂಡ್ ಫಿಲ್ಲಿಂಗ್ ಸೆಂಟರ್ಗೆ ನೀವು ಒತ್ತು ಕೊಡದೆ ವೈಜ್ಞಾನಿಕ ಸಂಸ್ಕರಣಾ ಘಟಕಗಳಿಗೆ ಅಂತಂದರೆ ಸೈಂಟಿಫಿಕ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಪ್ಲಾಂಟ್ಗಳನ್ನು ಮಾಡೋ ಕಡೆ ಹೆಚ್ಚು ಗಮನ ಕೊಟ್ಟಾಗ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕಾಗತ್ತೆ ಅದು ಬಿಟ್ಬಿಟ್ಟು ಯಾವುದೋ ರಸ್ತೆ ಅಭಿವೃದ್ಧಿ ಮಾಡಿದ ತಕ್ಷಣ ನೀವು ಬೆಂಗಳೂರು ಸಾಧ್ಯನೇ ಇಲ್ಲ ಬೆಂಗಳೂರಲ್ಲಿ ಮಾಡದೇ ಇರುವಂಥ ರಸ್ತೆ ಅಭಿವೃದ್ಧಿ ಅಲ್ಲ ಯಾವುದೇ ರಸ್ತೆ ಅಭಿವೃದ್ಧಿ ಮಾಡಿದ್ರು ಅದು 6 ತಿಂಗಳು 7 ತಿಂಗಳಿಗೆ ಹೋಗ್ತಾ ಇರೋದು ಕೇವಲ ಅದು ಹಣ ದೋಚೋ ಯತ್ನಗಳು ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಡಿಸೆಂಬರ್ 13ರ ಒಳಗೆ ಎಲೆಕ್ಷನ್ ನಡೆಯೋದು ಡೌಟ್ ಅಂತಾನೆ ಅನಿಸ್ತಿದೆ ಬಟ್ ನೀವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ಇಲ್ಲ ಅವರು ಇನ್ನು ನಾವು ಈಗ ಸಮಯ ಮೀರೋಗಿದೆ ಆದರೆ ಕಾನೂನು ರೀತಿಯಲ್ಲಿ ನಾವೇನು ಹೋರಾಟ ಮಾಡಿದೆ ಅದರಿಂದ ಅವರಿಗೆ ಸರಿಯಾದ ರೀತಿಯಲ್ಲಿ ನಾವು ಅವರಿಗೆ ಉತ್ತರ ಕೊಡಿಸೋ ಕೆಲಸ ಮಾಡ್ತಾಯಿದ್ದೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಈಗ ಅಥವಾ ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ತಪ್ಪುಗಳ ಬಗ್ಗೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ವಿಶೇಷವಾಗಿ ನಾಯಕರಿಗೆ ಅಧಿಕಾರ ಚುಕ್ಕಾಣಿ ಹಿಡಿದಂಥ ನಾಯಕರಿಗೆ ಸರಿಯಾದ ರೀತಿಯ ಒಂದು ಪಾಠವನ್ನು ಕಾನೂನು ರೀತಿಯಲ್ಲಿ ಕಲಿಸುವಂಥ ಕೆಲಸವನ್ನು ನಾವು ನಿಜಕ್ಕೂ ಮಾಡ್ತೀವಿ ಎಸ್ ಇದಿಷ್ಟು ಕೂಡ NR ರಮೇಶ್ ಅವರ ಮಾತು ಅಂದರೆ ಬೆಂಗಳೂರನ್ನು ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು ಜನಪ್ರತಿನಿಧಿಗಳು ಅಧಿಕಾರಿಗಳಲ್ಲ ಎಂಬುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ವಿಡಿಯೋ ಜರ್ನಲಿಸ್ಟ್ ಉಲ್ಲಾಸ್ ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ TV ಬೆಂಗಳೂರು